ಹಾಯ್ ಫ್ರೆಂಡ್, ವೆರಿ ಗುಡ್ ಈವ್ನಿಂಗ್ ಎಲ್ಲರಿಗೂ. ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಗೆಳತಿ ರಾಜೇಶ್ವರಿ. ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಎಸ್, ನಾನು ಕೂಡ ಅಷ್ಟೇ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ನವರಾತ್ರಿದ ಎರಡನೇ ದಿವಸ, ಸೆಕೆಂಡ್ ಡೇ, ಹಾಗಾಗಿ ಗ್ರೀನ್ ಕಲರ್ ಸಾರಿನ ಹಾಕೊಂಡಿದ್ದೀನಿ ಸ್ನೇಹಿತರೆ. ಹೇಳಿ ಹೇಗೆ ಕಾಣಿಸ್ತಾ ಇದೆ ಅಂತ. ಆಲ್ಮೋಸ್ಟ್ ಎಲ್ಲ ಲೇಡೀಸು, ಎಲ್ಲ ಯಾವ್ಯಾವ ಒಂದು ಹುದ್ದೆಯಲ್ಲಿ ಜಾಬ್ ಮಾಡ್ತಾ ಇದಾರಲ್ವ, ಯಾವ ಒಂದು ಸ್ಕೂಲ್ ಆಗಿರ್ಬೋದು, ಅವ್ರದ್ದು ಒಂದು ಯಾವ್ಯಾವ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಅಲ್ಲೆಲ್ಲ ಲೇಡೀಸ್ ಆಲ್ಮೋಸ್ಟ್ ಒಂದು ಸಂಘ ಮಾಡಿಕೊಂಡು ಎಲ್ಲರೂ ಇದೇ ಕಲರ್ ಸಾರಿ ಹಾಕೊಂಡು ಬಂದು ಹೋಗೋಣ ಅಂತ ಒಂದು ಪ್ಲ್ಯಾನ್ ಮಾಡಿರ್ತಾರೆ. ನಿಜವಾಗ್ಲೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ಸ್ನೇಹಿತರೆ, ಇವತ್ತು ಸೆಕೆಂಡ್ ಡೇ, ಆಲ್ರೆಡಿ ನಾ ಫಸ್ಟ್ ಡೇ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಖಂಡಿತವಾಗಿ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ. ಸಿಂಪಲ್ ಆದರೂ ಪರವಾಗಿಲ್ಲ, ನನ್ನ ಕೈಲಾದ ಮಟ್ಟಿಗೆ ನಾವು ಯಾವ ರೀತಿ ಒಂದು ನವರಾತ್ರಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅನ್ನೋದನ್ನು ತಮಗೆ ತೋರಿಸಿಬಿಟ್ಟಿದ್ದೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ವಿಡಿಯೋ ಆಗಿದ್ದರೆ ಇಷ್ಟ ಲೈಕ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹೊಸದಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಯಾಕಂದರೆ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಹೊಸ ಹೊಸ ಥರದ ವಿಡಿಯೋಗಳನ್ನ, ಹೊಸ ಹೊಸ ವಿಷಯಗಳನ್ನು ನಾನು ನಿಮ್ಮ ಜೊತೆ ಯಾವಾಗಲೂ ಶೇರ್ ಮಾಡ್ತಾನೆ ಇರ್ತೀನಿ. ಅದೇ ರೀತಿ ಇವಾಗ ನವರಾತ್ರಿ ಉತ್ಸವ, ನವರಾತ್ರಿ 9 ದಿನದ ಭಜನ ಅಂದರೆ ಖಂಡಿತವಾಗ್ಲೂ ಅದು ದೇವಿಯ ಒಂದು ಮಂದಿರದಲ್ಲೇ ಮಾಡಬೇಕು. ನಿಜವಾಗ್ಲೂ ಅಲ್ಲಿ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ, ತುಂಬಾ ಭಕ್ತಿಯಿಂದ ನಾವೆಲ್ಲರೂ ಭಜನೆಯನ್ನು ಮಾಡ್ತೀವಿ. ಅಲ್ಲಿ ಮಾಡ್ತಕ್ಕಂಥ ಒಂದು ಏನು ಪಾಸಿಟಿವ್ ಎನರ್ಜಿ ಇರುತ್ತಲ್ಲ, ಖಂಡಿತವಾಗಿ ಮನೆಗಳಲ್ಲಿ ಸಿಗೋದಿಲ್ಲ. ಆದರೂ ದೊಡ್ಡ ಊರುಗಳಂದ ತಕ್ಷಣ ದೇವಿ ಮಂದಿರಗಳು ದೂರ ಆಗಿರ್ತಾವೆ, ಹಾಗಾಗಿ ಒಂದು ಏರಿಯಾದಲ್ಲಿ ತಮ್ಮ ಅನುಕೂಲ ಸಾಧ್ಯ ಆದಷ್ಟು ಜನಗಳನ್ನು ಸೇರಿಸಿ ಒಂದು ಕಡೆ ಒಬ್ಬರೊಬ್ಬರ ಮನೆಯಲ್ಲಿ ಇಲ್ಲಿ ಭಜನೆ ಮಾಡ್ತೀವಿ. ಏನೇ ಮಾಡಿದರೂ, ಎಲ್ಲೇ ಮಾಡಿದರೂ ದೇವಿ ಭಜನೆ ಮಾಡೋದು ಒಂಥರ ಖುಷಿ ಅನಿಸುತ್ತೆ. ನನಗಂತೂ ತುಂಬಾ ಇಷ್ಟ ಭಜನೆ ಮಾಡೋದು ಅಂದರೆ. ಹಾಗಾಗಿ ಇವತ್ತು ಸೆಕೆಂಡ್ ಡೇ ಕೂಡ ನಾನು ಅವರ ಒಂದು ಭಜನೆ ಜೊತೆ ಹೋಗ್ತಾ ಇದ್ದೀನಿ. ನನ್ನ ಜೊತೆಗೆ ನಿಮ್ಮನ್ನೆಲ್ಲರೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಹೋಗೋಣ. ಖಂಡಿತವಾಗ್ಲೂ ಈ ವಿಡಿಯೋನ ಪೂರ್ಣವಾಗಿ ನೋಡಿ. ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತಾರಲ್ಲ, ಅದೇ ರೀತಿ ಸಣ್ಣದ ಒಂದು ವಿಡಿಯೋನ ಮಾಡಿ ಬಿಡ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಒಂದು ಸಪೋರ್ಟು ಸದಾ ಇರಲಿ. ನೀವು ಯಾವ ರೀತಿ ಉತ್ಸವಗಳನ್ನ ಮಾಡ್ತಾ ಇದ್ದೀರಿ, ಯಾವ ರೀತಿ ಭಜನೆ ಮಾಡ್ತಾ ಇದ್ದೀರಾ, ಯಾವ ರೀತಿ ಅಲಂಕಾರವಾಗಿ ಸಾರಿಗಳನ್ನು ಹಾಕ್ಕೊಂಡಿದ್ದೀರಾ ಅನ್ನೋದಾದರೆ ಖಂಡಿತವಾಗ್ಲೂ ನನ್ನೊಂದು ಕಮೆಂಟ್ಸ್ ಬಾಕ್ಸಲ್ಲಿ, ನನ್ನ ಒಂದು ವಾಟ್ಸಪ್ ನಂಬರಿಗೆ ತಮ್ಮೆಲ್ಲ ಫೋಟೋನ ವಿಡಿಯೋನ ಕಳಿಸಿ, ನಾನು ನಿಮ್ಮ ಒಂದು ವಿಡಿಯೋನ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಬಿಡೋದಕ್ಕೆ ಕೂಡ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗಾದರೆ ಸರಿ, ಹೋಗೋಣ ನನ್ನ ಜೊತೆಗೆ, ನೀವು ಕೂಡ ಬನ್ನಿ ಅಂತ ಹೇಳ್ತಾ ನಿಮ್ಮನ್ನು ಇವಾಗ ಕರ್ಕೊಂಡು ಹೋಗ್ತೀನಿ. ರಮೇಶ್ವರಿ ದೇವಿ ತ್ರಿಪುರ ಸುಂದರಿ, ಶಂಕರಿ ಪರಮೇಶ್ವರಿ ದೇವಿ ತ್ರಿಪುರ ಸುಂದರಿ, ಶಂಕರಿ ಪರಮೇಶ್ವರಿ ಆದಿಶಕ್ತಿ ಬ್ರಹ್ಮ ಶಕ್ತಿ ಶಾಂಭವಿ ರಾಜೇಶ್ವರಿ, ಶಂಕರಿ ಪರಮೇಶ್ವರಿ ದೇವಿ ತ್ರಿಪುರ ಸುಂದರಿ, ಶಂಕರಿ ಆದಿ ಕಾಳಿ ಮಹಾಕಾಳಿ ಚಂಡಿಕೆ ಅಭಯಂಕರಿ, ಆದಿ ಕಾಳಿ ಮಹಾಕಾಳಿ ಚಂಡಿಕೆ ಅಭಯಂಕರಿ, ಶಂಕರಿ ಪರಮೇಶ್ವರಿ ವಿಶ್ವಯಾಪಿ ಜನನಿ ಭುವನೇಶ್ವರಿ, ಚಿತ್ತಸ್ವರೂಪಿ ವಿಶ್ವಯಾಪಿ ಜನನಿ ಭುವನೇಶ್ವರಿ, ಶಂಕರಿ ಪರಮೇಶ್ವರಿ
ಓಕೆ, ಇವತ್ತು ನವರಾತ್ರಿ ಎರಡನೇ ದಿನನ ನಾವು ಇವಾಗ ಭಜನೆ ಮಾಡ್ಕೊಂಡು ಬಂದ್ವಿ. ತುಂಬ ಜನ ಬಂದಿದ್ದಿಲ್ಲ, ಯಾಕಂದರೆ ಅವರ ಒಂದು ಕೆಲವೊಂದು ಪರ್ಸ್ನಲ್ ಕೆಲಸಗಳ ನಿಮಿತ್ತವಾಗಿ ಎಲ್ಲರೂ ಹೊರಗಡೆ ಹೋಗಿದ್ರು, ತುಂಬಾ ಬ್ಯುಸಿ ಇದ್ರು. ಕೆಲವೇ ಕೆಲವು ಜನರು ಇದ್ವಿ, ನೀವು ಒಂದು ಕೌಂಟ್ ಎಣಿಕೆಯಲ್ಲಿ ಇರ್ಬೋದು ಅಷ್ಟೇ, ಒಂದು 5-6 ಜನ ಇದ್ವಿ. ಆದರೂ ಕೂಡ ಯಾರೇ ಇದ್ದರೂ, ಕಡಿಮೆ ಜನ ಇದ್ದರೂ ಕೂಡ ದೇವಿ ಪಾರಾಯಣ ತುಂಬ ಚೆನ್ನಾಗೇ ನಡೀತು, ತುಂಬ ಚೆನ್ನಾಗೇ ಮಾಡಿದ್ವಿ. ಹಾಗೆ ಎಲ್ಲ ಪ್ರಸಾದ ಕೂಡ ತೊಗೊಂಡ್ವಿ, ದೇವಿ ಒಂದು ಆಶೀರ್ವಾದ ತೊಗೊಂಡ್ವಿ. ಓಕೆ, ಈ ಒಂದು ಸಣ್ಣ ವಿಡಿಯೋ ಖಂಡಿತವಾಗಿ ತಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ. ಪ್ಲೀಸ್, ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನವರಾತ್ರಿಯ ಎರಡನೇ ದಿನದ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ ಮತ್ತೆ ನಾಳೆ ಮೂರನೇ ದಿನದ ಕಲರ್ ಎಲ್ಲರಿಗೆ ಆಲ್ಮೋಸ್ಟ್ ಗೊತ್ತೇ ಇದ್ದಿದ್ದೆ, ಬೂದಿ ಬಣ್ಣ, ಗ್ರೇ ಕಲರ್. ಹಾಗೆ ಎಲ್ಲರೂ ನನ್ನ ಒಂದು ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತವಾಗಿ ನಾಳೆ ಬಣ್ಣದ ಕಲರ್ ಹೇಳಿದ್ದೀನಿ ಸ್ನೇಹಿತರೆ. ಒಂದು ಬೂದಿ ಬಣ್ಣದ್ದು ಇವತ್ತು ಹಸಿರು ಹಾಕ್ಕೊಂಡ್ವಿ, ನಿನ್ನೆ ಫಸ್ಟ್ ಡೇ ಯೆಲ್ಲೋ ಕಲರ್ ಇತ್ತು. ಓಕೆ, ಹಾಗಾದರೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಾವೆಲ್ಲ ಯಾವ ರೀತಿ ಆಚರಿಸ್ತಾ ಇದ್ದೀರಿ ಅಂತ ನನ್ನ ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ತೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ತಮ್ಮ ಪ್ರೀತಿಯ ಗೆಳತಿ ರಾಜೇಶ್ವರಿ. ಬಾಯ್.